ಗಂಗಲಿಂಗಯಲ್ಲಿ ಬಿಬಾರ ನಿನ್ನ ಮುದ್ದು ಮುಖ ತೋರ ನಿನ್ನ ನಾಮ ಹೊಗಳಿದ್ರ ಗುರುವೇ ಉಂಡಂಗ ಅಮೃತ ಸಾರ ನಿನ್ನ ನಾಮ ನುಡಿದ ಗುರುವೇ ಉಂಡಂಗ ಅಮೃತ ಸಾರ ಭೀಮದಡಿ ಮನೋರವರವರು ಮಾಯವ ಶಿವಪ್ಪ ತಾಯಿ ತಂದೆಯರು ನಿಮ್ಮ ಮೇಲೆ ಮಾಯ ಮಮಕರು ಬರ ಫಲ ಮನಿಯಾಗ ಜೋರ ಆಲಮತನಗ ಹುಲಿಯಾಗಿ ಹುಟ್ಟಿ ಆಲಮತನಗ ಹುಲಿಯಾಗಿ ಹುಟ್ಟಿ ಮುಖ್ಯ ಆಲಮತನಗ ಹುಲಿಯಾಗಿ ಹುಟ್ಟಿ ತೊಟ್ಟಿರಿ ಅವತಾರ ಗಂಗಲಿಂಗ ತೊಟ್ಟಿರಿ ಅವತಾರ ಹೊಗಳಿದ ಗುರುವೇ ಒಂದಂಗ ಅಮೃತ ಸಾರ ನಿನ್ನ ನಾಮ ನುಡಿದ ಗುರುವೇ ಒಂದಂಗ ಅಮೃತ ಸಾರ ಬಾಲ್ಯದಲ್ಲಿ ಮಾಡಿ ಚಮತ್ಕಾರೋ ಮಳಿ ಕೆಳಗ ಬಂದರ ಭಕ್ತರೋ ಸಿದ್ದಪ್ಪ ಮುಖ್ಯ ಮಳಿ ಇಲ್ಲಂದಾಗ ನೀಯದ್ದು ಹೊರಲಿ ಶಂಕರ ಈ ಮಾತ ತಿಳದ ನೋಡೋ ಉಭಯ ಈ ಮಾತ ತಿಳದ ನೋಡೋ ಗಂಗ ಬಾಯಿಗೆ ಲಗ್ಗಣಾಯರೋ ಸಾಲುಟಿ ಊರ ತವರು ನಾಲ್ಕು ಮಂದಿ ಹೆಣ್ಮಕ್ಕಳು ಹುಟ್ಟ್ಯಾರು ಬಳಸಿ ಬ್ರಹ್ಮಚಾರಿ ಮುಖ್ಯವರು
ಆರೋಗ್ಯ ಇಲ್ಲಕ ಮಾಡ್ಯಾರ ವಿಚಾರ ಹೋಗ್ಯಾರ ಶಹ ಡಾಕ್ಟರ್ ಹತ್ತಿರ ಮುತ್ಯಾಗ ಆರೋಗ್ಯ ಇಲ್ಲಕ ಮಾಡ್ಯಾರ ವಿಚಾರ ಹೋಗ್ಯಾರ ಶಹ ಡಾಕ್ಟರ್ ಹತ್ತಿರ ಹಿಂದಿನ ಹಿಂದೆ ಕ್ಷಣ ಮಾಡ್ಯಾರ ಸುಂದಾಗಿಲ್ಲ ಎಂತ ವಿಚಾರ ಡಾಕ್ಟ್ರಿಗರ ಸುಂದ ಮಾಡನ ಸುಂದ ಮಾಡನ ಮುಖ್ಯ ಡಾಕ್ಟ್ರಿಗರ ಸುಂದ ಮಾಡನ ಕುಡಿಸಿ ಕಲ್ಸರ ನೀವ ಡಾಕ್ಟ್ರಿಗೆ ಕುಡಿಸಿ ಕಲ್ಸರ ನೀವ ಗಂಗಲಿಂಗನ ನೀ ಮರಿದಾರ ಉಪಕಾರ ತೀರಿಸಬೇಕೋ ಈ ಮಾತ ತಿಳಿದ ನೋಡು ಉಪಕಾರ ತೀರಿಸಬೇಕು ಈ ಮಾತ ತಿಳಿದ ನೋಡು ಸಿದ್ದಪ್ಪ ಮುತ್ಯ ನಿಮಗ ಆದರೋ ಸುತ್ತ ನಾಡ ಮಾಡಿರಿ ಸಂಚಲ ಆಗ ಸಿದ್ದಪ್ಪ ಮುತ್ಯ ನಿಮಗ ಆದರೋ ಸುತ್ತ ನಾಡ ಮಾಡಿರಿ ಸಂಚಲ ಮುತ್ಯನ ಕೀರ್ತಿ ಜಗ ಜಾಯಿರ ಮಾಡಿರ ಪುಮರ ಉಳ್ಳ ರಾಮರ ಏನಾಗ್ಯಾರಿಪ್ಪ ಹೇಳ್ತಾರ ಮಹಾತ್ಮರು ಹ್ಯಾಂಗ ಹೇಳ್ತಾರಿಪ್ಪ ಮಹಾತ್ಮರು ಮನ ತೂತು ಶೋಧನೆ ಪಾಹೆ ಸಂಸಾರಿ ಅಂತ ಸುಖಿ ಕೂಡಿ ಆಗಿ ಹೌದು ಹೌದು ಕನ್ನಡನೆ ಹೇಳ್ರಿ ಒಳಗೆ ತುಕಾರಾಮ್ ಮಹಾರಾಜರು ಹೇಳ್ತಾರ ಏ ಮನುಷ್ಯ ನಿಂದ ನೀನು ತಿಳ್ಕೊ ಹುಡುಕೇಡಿ ನೋಡು ಮನುಷ್ಯ ಹೇಳ್ತಾರ ಈ ಸಂಸಾರದಾಗ ಸುಖಿ ಯಾರದಾರ ನೋಡ್ರಿ ಈ ಸಂಸಾರದಾಗ ಸುಖಿ ಯಾರದಾರಂತೆ ಪ್ರಶ್ನೆ ಅದ ಯಾಕ ಮನುಷ್ಯ ಜನ್ಮ ಯಾವಾಗ ಹುಟ್ಟ್ಯಾದ ತಾಯಿ ಗರ್ಭದಾಗಿದ್ದಾಗ ದುಃಖ ಆಗ್ಯದ ಹೌದು ಹೌದು ಹುಟ್ಟಿ ಬಂದ ಬಳಕ ದುಃಖ ಅದ ಲಗ್ನ ಆದ ಬಳಕ ದುಃಖ ಅದ ಮಕ್ಕಳಾದ ಬಳಕ ದುಃಖ ಅದ ಯೌವನ ಮುಗಿದ ಬಳಕ ಮುಪ್ಪಾವತ್ತದಾಗಿರ ಸಹಿತ ತಿಳಿದು ದುಃಖ ಅದ ಹೌದು ಹೌದು ಮ ಸುಖಿ ಯಾವಾಗ ಆಗುತ್ತದ ಮನುಷ್ಯಗೆ ಪ್ರಶ್ನೆ ಮಾಡ್ತೀವಿ ತುಕಾರಾಮ್ ಮಹಾರಾಜರು ಹೇಳ್ತಾರ ಹೌದು ಹೌದು ಮಾಸ್ತರ ಹ್ಯಾಂಗ ತುಕಾರಾಮ್ ಮಹಾರಾಜ ಹೇಳಬೇಕು ಅವ್ರು ಹೇಳಿ ನೀವು ಹೇಳಬೇಕು ನಾ ಸುಖಿ ಅಂತ ತೇಡ ಹೇಳ್ತು ನೀ ಹ್ಯಾಂಗ ಹಾಡಿಕೆ ಮಾಡಿ ರಕ್ತ ಹೋಯ್ತ ನಮ್ಮ ಯಾರು ಮಕ್ಕಳು ಕುಟ್ಟುತ್ತಿದ್ದು ಇದರಟ್ಟು ಪರಮಾನಂದ ಸುಖ ಎಲ್ಲ ಈಗ ಈಗ ಹೇಳ್ದದ ಕೇಳು ಏನ್ ಹೇಳ್ದ ನಿನಗೆ ಹಾಡಿಕೆಗೆ ಬಿಡುತ್ತಾರ ಅಂದ್ರೆ ಅವ್ರು ಮಾಲಕರಾಗಿರೋದಂಗ ಅರ್ಥರ ಮಾಲಕರು ಮತ್ತ ಇಲ್ಲಿ ನೀನ್ ದುಡುಕಿಗೆ ಬಂದಿದ್ದಿ ಹೌದು ಪಗಾರ ಕೊಟ್ಟು ಬಳಕ ಹೆಂಡತಿ ಕೈ ಕೊಟ್ಟು ಬಳಕ ಅವ್ರು ನಿನ್ನ ಸುಖಿ ಅಂತೇಳಿ ಭೈರಾಗದ ಮೈ ನಿನ್ನ ಮಾರಿನಾಗ ಕೈ ಎಳದಾರೋ ಅಂತರಂಗದಾಗ ನಿನ್ನವ್ರಲ್ಲ ಅಂತರಂಗದಾಗ ನಿನ್ನವ್ರಲ್ಲ ಬರೇ ನಿನ್ನ ರೊಕ್ಕ ಎಲ್ಲಿತನ ಇರ್ತೋ ಅಲ್ಲಿತನ ನಿನ್ನ ಮಾರಿನಾಗ ಕೈ ಎಳಿತಾರ ಅಂದ್ರೆ ಒಟ್ಟ ಹಾರ್ಕಿಗೆಸ್ ತೋರಿಸಿ ಬರ್ತೇವು ಏ ಇಲ್ಲೇ ಹೇಳೋದ ಒಂದು ಭೈರಂಗ ಮಾತು ಹೇಳ್ತ ಹೌದು ಮನ್ಯಾಗ ಎಮ್ಮಿ
ಅದಿತ್ತಲ್ಲ ಚಪ್ಪಡಿ ಸೆಂಡು ಕೊಟ್ಟಿ ಮುಂದ ಬುಟ್ಟಿ ಇಟ್ಟು ಚಂದ ಕೊಡ್ತಾರಪ್ಪ ಎಡ್ಡು ಅಂತ ಇರ್ತೀಯಲ್ಲ. ಹೌದು ಎಲ್ಲಿ ಒದತ್ತು ಅಂದ್ರೆ ಹಳ್ಳಿ ನೋಡವಲ್ಲ ನೀನೇ ಎತ್ತುಗಳ ಮುಂದೆ ಚಪಾಟ್ ಹಾಕ್ತೀವಂತೆ. ನೀ ಎಲ್ಲಿತ್ತನ ಹೆಂಡತಿ ಅಲ್ಲಿತ್ತನ ಅವರು ದವಣೆ ಕಟ್ಕೋತಾರಂತ ಹೇಳಿ ಇಟ್ಟೆ ತಿಳ್ಕೊವ. ನಾನು ಹೆಂಡಲಕ್ಕೆ ಹಾಕೋ ಎಲ್ಲಿ ಬಂದು ಬರೆ ಗಂಗರಿಗೆ ಮುಚ್ಚಲ್ಲ ಚರಿತ್ರ ನಡೆದ ಒಂದು ಮಾತು ಹೇಳುದು. ಹೌದು ಹಳ್ಳಿಯವರಿಗೆ ಸೌಕಾರದಾರ ಇನ್ನು ನೋಡ್ಲಿಕ್ಕ ಹಣವಂತ ಬಾಕ್ಯ ಸೌಕಾರತೆ. ಹೌದು ಮಕ್ಕಳು ಇದ್ದಿತ್ತಲ್ಲ ಕಗಲಿಂಗ ಮುತ್ತಿಯವ್ರು ಹೋಗಿ ಪಂಜಿ ಹಚ್ಚಿ ಭಕ್ತರ ಮನೆ ಕುತ್ತಾಗ ಹೋಗಿ ಮುತ್ತೆಗೆ ನಮಸ್ಕಾರ ಮಾಡಿ ಕೇಳ್ತಾರ ಹನುಮಂತ ಬಾಕಿ. ಹೌದು ಹೌದು ಏನು ಕೇಳ್ತಾರ ಯಪ್ಪ ಲಗ್ನಾಗಿ ಬದುಕಾದ ವರ್ಷ ಗತಿಸಿ ಹೋಯ್ತು ಕರೆ ಇನ್ನು ಸಂತಾನ ಭಾಗ್ಯ ಇಲ್ಲ ಗಂಡಸ ಮಕ್ಕಳಿಗಿಲ್ಲ. ಹೌದು ಹೌದು ಅವಾಗ ಮುತ್ತೆ ಹೇಳ್ತಾವೆ ಸೌಕಾರ ಮನೆ ಹೋಗು ಮುಟ್ಟಿಗೆ ಬಂದೂಕ ನಿಮ್ದು ಬಂದೂಕ ತುಂಡು ಮನೆಯನ್ನು ಹೊರಗೆ ಬಂದು ಆಕಾಶದ ಹುಶಿವಾರ ಮಾಡು. ಹೌದು ಏಸು ಗುಂಡ ಹೊರಗೆ ಹಾಕ್ತಾವ ಆಸು ಮಕ್ಕಳು ಹುಡ್ತಾವ ಅಂತ ಬಂದ ಹನುಮಂತ ಬಾಕ್ಯ ಸೌಕರ ಮನೆಯಂದ ಬಂದೂಕ ತುಂಡು ಮನೆ ಹೊರಗಲ್ಲಿತ್ತು ಹುಶಿವಾರ ಮಾಡಿದ್ರು ಮುಂಡ ಮೂರು ಗುಂಡ ಹಾಕು ನಾಲ್ಕನೇ ಹೊಡಿಬೇಕಂದ್ರು ಲಾಕ್ ಬಿತ್ತು ಬಂದೂಕ ಲಾಕ್ ಆಯ್ತು ತನ್ನಿನ ತಾನೇ ಲಾಕ್ ಆಯ್ತು. ಮೂರು ಮಕ್ಕಳು ಹುಟ್ಟಿ ಬಂದಾರ ಕಗನೆ ಮುಂತೆ ಜಾತ್ರೆಗೆ ಪಂಚ ಕಮಿಟಿಗೆ ಅವರೇ ಅದಾರ ನೋಡ್ಲಿಕ್ಕೆ ಸಿದ್ಧ ಆಗ್ತದೆ. ಹೌದು 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 ಇದು ನನ್ನಪ್ಪ ಗಂಗನಿಗೆ ಮುತ್ತೆ ಮಾಡುದ ಪವಣದ. ಹೌದು ಅದೇ ಹಳ್ಳಿ ಗ್ರಾಮದಾಗ ಸೋನುಬಾಯಿ. ಹೌದು ಸೋನುಬಾಯಿಯಲ್ಲಿ ಹನುಮಂತ ಮುತ್ತೆ ಅಂತ ಹೇಳಿ ತುಡಿತಿದ್ದ. ಹೌದು ಭಕ್ತರ ಮನೆಯಾಗಿದ್ದಾಗ ಹನುಮಂತ ಕರೆಸ್ರಿ ಅಂತೇಳಿ ಮುತ್ತೆ ಹೇಳ್ದ. ಅವಾಗ ಕರ್ಕೊಂಡ ಬಂದ ಬಳಕ ಯಾಕ್ರಿ ಅಪ್ಪ ನನಗ್ ಕರೆಸುತ್ತೇಳಿ. ಹೌದು ಅವಾಗ ಗಂಗನಿಗೆ ಮುತ್ತೆ ಅಂದ್ರು ಮಗನ ಇಲ್ಲಿತ್ತಾನೆ ಏನು ಸೋನುಬಾಯಿ ಬಲ್ಲಿ ದುಡಿದೇವಿ ಇನ್ ಮ್ಯಾಗ ಸಾಕು ಇವತ್ತಿಗೆ ದುಡಿಬೇಡ ಅಂದ ಬಳಕ ಅವಾಗ ಅಂದ್ರು ಅಪ್ಪ ನೀನ್ ಅಂತ ಕರ್ಕೊಂಡು ನಿಂದ್ರೆ ಸಾಕಪ್ಪ ಇಷ್ಟ ದಿನ ಅನ್ನ ಹಾಕ್ಯಾಳ ಹನ್ನೆರಡು ವರ್ಷ ದುಡ್ಪತ್ ಬಂದಿದ್ ಬರ್ತಾನು ಸಾವಿರ ನಂದು ಮಗನ ನನ್ನ ಮಾತು ನೀ ಯಾವಾಗ ನೀಡಿದ್ರೆ ಹಿಂದಿಗೆ ಏಳು ದಿನಕ್ಕೆ ಹಾವು ಕಡಿತದ ನಿನಗಂದ್ರು ಮುತ್ಯ. ಹೌದು ಹೌದು ಹಿಂದಿಗೆ ಏಳು ದಿನಕ್ಕೆ ಹಾವು ಕಡಿತದ ಅಂದ್ರು ಮುಂದೆ ಆರು ದಿನ ಗಟ್ಟಿಸಿ ಹೋಯ್ತು ನಗಟ್ಟಿದ ಹಣಮಂತ ಮುತ್ಯ ಒಳಗ ಮನಸ್ಸಿನ ಸೂಕ್ಷ್ಮ ಅಂಕಾರ ಬಂತು ಕಂದಿನಿಗೆ ಮುತ್ಯನ ಮಾತ್ರ ಹುಸಿ ಹೋಯ್ತಲ್ಲ ಒಳ್ಳೆ ದಿನ ಉಳಿದಂತೆ ತಿಳ್ಕೊಂಡಿದ ಇದೊಂದು ಸ್ವಾದ ಆಯ್ತು. ಮುಂಜಾನೆ ಎಂದು ಎತ್ಕೊಂಡು ತೋಡು ಹೊಲ್ದಾಗ ಅಡಿಗೆ ಮಾಡ್ದ ಅಡಿಗೆ ಮಾಡದಾಗನ ಆ ಸೋನುಬಾಯಿ ಸೌಕರ್ಯಕ್ಕೆ ಹೊಲ್ದಾಗ ಒಂದು ಚಪ್ಪರಿ ಇತ್ತು. ಹೌದು ಚಪ್ಪರದೊಳಗೆ ಎತ್ಕೊಂಡು ಕಲ್ತಿಬೇಕಂತೇಳಿ ನಂತ ಮಧ್ಯಾಹ್ನ ಟೈಮ್ ಆಗ್ಯದ ಒಂದು ಎತ್ತ ಮುಂದೆ ಮಾಡ್ಯಾನ ಒಂದ್ ಎತ್ತ ಹಿಂದೆ ಹಾಕ್ಯಾನ ನಡುವತ್ತಾ ನಾ ಹನುಮಂತ ಮುತ್ತೆ. ಹೌದು ಒಂದು ಎತ್ತ ಒಳಗೆ ಹೈಕ್ರಿ ಚಪ್ಪರಾಗ ನಡುವತ್ತ ಹೋಗ್ಬೇಕತ್ತಿದ ಅದ ಯಾನ ಚಪ್ಪರು ಯಾನು ಕಟ್ಟಿಗೆ ಕೇರಿ ಇರ್ತಾವ ನೋಡ್ರಿ ಆ ಕೇರಿನ ಒಳಗ ಮಿಡಿದಾಗ ಹಾವು ಬಿತ್ತು. ಹೌದು ಆ ಕೇರಿ ನಿಂತೆ ಮುತ್ತಾಗ ಹೊಡಿತು ಇಸ ಬಿಡ್ತು ಆ ಕೈಯಲ್ಲಿ ಎತ್ತೊಳಗೆ ಬಿಟ್ಟು ಮುತ್ತಾಗ ಗಂಗಲಿಂಗ ಅಂತೇಳಿ ಕೂಗಲ್ಗತ್ತ. ಹೌದು 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 ಮುಂದ ಮುತ್ಯಾನ ಬಂದಿ ಹೋಗಿ ಪ್ರಸಾದ ಯಾವಾಗ ಅಂತಕೊಂಡನ ಅವಾಗ ಅದೇ ಚಳವಾರ ಆ ಹನುಮಂತ ಮುತ್ಯನ ಇಸ ಅಲ್ಲಿಗೆ ಇಳಿದಾದ ಇನ್ನು ಜೀವಂತ ನೋಡಕ್ಕದ ನ ಮುತ್ಯ. ಹೌದು 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 ನನ್ನ ತಪ್ಪ ಗಂಗಲಿಗೆ ಮುತ್ಯ ಮಾಡುದ ಪವಾಡ. ಹೌದು ಅದಕ್ಕೆ ಹೇಳಿ ಇಸುವಣ್ಣ ಹ್ಯಾಂಗೆ ಸಿದ್ಧನಿಗೆ. ಹೌದು ಹೌದು ಆ
Thank you.